ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯ ಹಲಕುಂದಿ ಮಾರ್ಗದ ಗುಗ್ಗರಹಟ್ಟಿ ಹತ್ತಿರದ ಸ್ಮಶಾನ ಭೂಮಿಯಲ್ಲಿ ಮೃತ ದೇಹವನ್ನ ಸಮಾಧಿ ಮಾಡೋಕೆ ಮಲ್ಲಿಕಾರ್ಜುನ ಅವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿ ನಡು ರಸ್ತೆಯಲ್ಲಿ ಕಾಟಿಕ್ ಸಮುದಾಯದ ಮುಖಂಡರು ಮೃತ ದೇಹ ಇಟ್ಟು ಗುರುವಾರ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಭೂ ಆರೋಪಿತರಾದ ಮಲ್ಲಿಕಾರ್ಜುನ್ ಅವರು ಪ್ರತಿಕ್ರಿಯೆ ನೀಡಿದರು. ಮಲ್ಲಿಕಾರ್ಜುನ್ ಅಂತೇಳಿ ನಾವು ಮಾಲೀಕರು, ಇಲ್ಲಿ 673/3 ಪರ್ಚೇಸ್ ಮಾಡಿದ್ದೀವಿ 2010. ಯಾರಿಂದ ಪರ್ಚೇಸ್ ಮಾಡಿ? ಎಷ್ಟಿಗೆ? ಅವಮ್ಮ ಮಠದಿಂದ ಪರ್ಚೇಸ್ ಮಾಡಿದ್ದೀವಿ. ಅವಶ್ಯಕತೆ ಇಲ್ಲ, ನಾವು ಪರ್ಚೇಸ್ ಮಾಡಿದ್ದೀವಿ. ಸೇಲ್ ಡೀಡ್ ಎಲ್ಲ ಇದೆ ಕೋರ್ಟ್ನಲ್ಲಿ. ಎಲ್ಲಿ ಎನಿ ಒನ್ ಕೋರ್ಟ್ ಸುಮಾರು 6 ಕೇಸುಗಳು ಹಾಕಿದ್ದಾರೆ. 6 ಕೇಸುಗಳಲ್ಲಿ ಒಂದು ಕೇಸಿನಲ್ಲಿ ಕೂಡ ಇವರೆಲ್ಲಿ ಗೆದ್ದಿದ್ದ ದಾಖಲೆ ಒಂದು ನಿಮಗೆ ತೋರ್ಸಕ್ಕೆ ಹೇಳ್ರಿ. ನಮ್ಮವೆಲ್ಲ ಗೆದ್ದಿದ್ದವೆಲ್ಲ ನಿಮ್ಗೆ ಬೇಕಾದ್ರೆ ನಿಮ್ಮ ಕಚೇರಿಗೆ ಕೊಡ್ತೀನಿ, ನಾನು ವಾಟ್ಸಪ್ಗೆ ಹಾಕ್ತೀನಿ, ಏನು ತೊಂದರೆ ಇಲ್ಲ. ನಾನು ಸರ್ವಂ ಪರ್ಫೆಕ್ಟ್ ಆಗಿದೆ. ಸ್ಕೆಚ್, ಪ್ರೆಸೆಂಟ್ ಸ್ಕೆಚ್, ಪ್ರೆಸೆಂಟ್ ಫಾರಂ ನಂಬರ್ 2, ದಾಖಲೆ ಸುಳ್ಳಾಗಿದ್ದೆ ನಿಜವಾದಲ್ಲಿ. ಅವರು ನಿಜವಾಗಿ ಡಾಕ್ಯುಮೆಂಟ್ ಕೊಡಲಿಕ್ಕೆ ಸರ್ಕಾರದಿಂದ ಆಗ್ತದ? ಸರ್ಕಾರದ ಅಧಿಕಾರಿಗಳಿಂದ ಆಗ್ತದ? ಕೊಟ್ಟೆ ಮಾಡ್ಲಿಕ್ಕೆ ಬರ್ತದ? ಸುಳ್ಳ ಶುದ್ಧ ಸುಳ್ಳು. ಇವ್ರು ದೌರ್ಜನ್ಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಇವರು 673/4 ಏನಿದೆಯಲ್ಲ, ಅಧಿಕೃತ ಘೋಷಿತ ರುದ್ರಭೂಮಿ 2 ಎಕರೆ 8 ಸೆಂಟ್ಸ್ ಇದೆ, ಅದರಲ್ಲಿ ಅವ್ರು ಮಾಡ್ಕೋಬೋದು, ಅಡ್ಡಿ ಇಲ್ಲ. ನನ್ನ ಜಮೀನಿನಲ್ಲಿ ನನ್ನ ಸ್ವಂತ ಮಾಲೀಕತ್ವ ಇರ್ತಕ್ಕಂಥದ್ರಲ್ಲಿ ಬಂದು ಅಗೆಯೋದು, ತೆಗೆಯೋದು, ದಾದಗಿರಿ ಮಾಡೋದು, ರೌಡಿಜಿಮ್ ಮಾಡೋದು, ಇದನ್ನೇ ಒಂದು ನೌಕರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಪೇಪರ್ 84ನಲ್ಲಿ ಒಂದು ಎಂಟ್ರಿ ಕೊಡ್ತಾರೆ, ಇಲ್ಲಿ ಸರ್ವೆ ಆಫೀಸ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅದನ್ನ ಇಮ್ಮಿಡಿಯೇಟ್ ತೆಗೆದಾಕಿ ಅದು ಮಾಲೀಕತ್ವ ಇಲ್ಲ, ಅವ್ರದ್ದು ಮಾಲೀಕತ್ವ ಇಲ್ಲ, ಅವ್ರಿಗೆ ಏನು ಸಂಬಂಧ ಇಲ್ಲ ಅಂತಂದೇಳಿ ನಾವು ಅವರು ಈ ಹಿಂದೆ ಮಾಲೀಕತ್ವಕ್ಕೆ ಅವರು ಕ್ಲಿಯರೆನ್ಸ್ ಕೊಟ್ಟರು. ಅವ್ರೇನು ಹೇಳ್ತಾರೆ ಅಂದ್ರೆ, ನಾವು ಬಹಳ ವರ್ಷದಿಂದ ಇಲ್ಲ ಮಾಡ್ಕೊಂಡು ಇದ್ವಿ, ಈಗ ಈ ಮಧ್ಯದಲ್ಲಿ ಇವರು ಈ ತರ ಬಹಳ ವರ್ಷದಿಂದ ಮಾಡ್ತಿದ್ದಾರೆ. ಎಲ್ಲಿ ಮಾಡ್ತಿದ್ದಾರೆ? 673/4 ರುದ್ರಭೂಮಿ ಇದೆ, ರುದ್ರಭೂಮಿನಲ್ಲಿ ಮಾಡ್ತಕ್ಕಂಥದ್ದು ಸಹಜ. ನಮ್ಮದ್ರಲ್ಲಿ ಯಾವತ್ತೂ ಮಾಡಿಲ್ಲ, ಮಾಡೋಕೆ ಎಲ್ಲದಕ್ಕೂ ಇಲ್ಲಿ ಕೋರ್ಟ್ ಸ್ಟೇ ಕೊಟ್ಟಿದೆ, ಅಷ್ಟೇ ಆಗಲಿ ಅವ್ರು ಕ್ಲಿಯರ್ ಆಗಿ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ. ಡಿಕ್ಲೇರೇಷನ್ ಜಡ್ಜ್ಮೆಂಟ್ ಡಿಸ್ಟಿಕ್ ಕೋರ್ಟ್ನಲ್ಲಿ ಗೆದ್ದಿದ್ದೀವಿ 2000 ಈ ಹಿಂದೆ 5 ಕೇಸುಗಳಲ್ಲಿ ನಾವು ಗೆದ್ದಿದ್ದೀವಿ. ಎಲ್ಲ 5 ಕೇಸುಗಳಲ್ಲಿ ಗೆದ್ದಿದ್ದೀವಿ, ಒಂದು ಕೇಸ್ನಲ್ಲಿ ಗೆದ್ದಿದ್ದೀವಿ ಅಂತಂದೇಳಿ ಅವರು ದಾಖಲೆ ನಿಮಗೆ ತೋರಿಸಿ. ನನಗೆ ಬೇಡ ಶುದ್ಧ ಸುಳ್ಳು. ಇವೆಲ್ಲ ಅವರು ಬೇಕಂತಂದೇಳಿ ಯಾರೋ ರಾಜಕಾರಣಿ ಪ್ರೇರೇಪದಿಂದ ಈ ಮಾಡ್ತಿರ್ತಕ್ಕಂಥ ಆರೋಪಗಳು ದೌರ್ಜನ್ಯ ಅಂತಾರೆ ಇದನ್ನು. ಒಂದು ನನ್ನದು ಏನದು, ಸಮಾಜ ಯಾವ ಉದ್ದೇಶಕ್ಕಾಗಿರಬೇಕು? ಒಳ್ಳೆ ಉದ್ದೇಶಕ್ಕಾಗಿ. ಮಂದಿ ಜಾಗಗಳು ಹಾಕ್ಕೊಳ್ಳಿಕ್ಕಲ್ಲ, ಇದು ಹಾಕ್ಕೊಳ್ಳಿಕ್ಕೆ ಇವರು ಬರ್ತಿದ್ದಾರೆ, ತಪ್ಪು ಇದು. ಈಗ ರಾಜಕಾರಣಿಗಳು ಪ್ರೇರೇಪಿತ ಅಂದ್ರೆ ಯಾರ ಮೇಲೆ ಅನುಮಾನ ಇರುತ್ತೆ ಅಂದ್ರೆ ಆ ಹೆಸರು ಸ್ವಲ್ಪ? ನಾನು ಹೇಳೋದಿಲ್ಲ, ನನಗೆ ಅವ್ರ ಗೊತ್ತು, ನನಗೆ ಗೊತ್ತು, ನಾನು ಹೇಳ್ತೀನಲ್ಲ ನೇರವಾಗಿ. ಹೇಳ್ರಿ, ಇವಾಗ ಒರಿಜಿನಲ್ ನನ್ನದೇ ಆದಂತ ಆಸ್ತಿನಲ್ಲಿ ಬಂದಿದ್ದಾರೆ ಅಂತ ಇದನ್ನ ಯಾವ ಹಂತದಲ್ಲಿ ನೋಡ್ಬೇಕು? ಅವರೇ ಹೇಳ್ತಾರೆ ನೇರವಾಗಿ, ಏ ಅವ್ರು ನಮ್ಮ ಹಿಂದೆ ಇದ್ದಾರೆ, ಇವ್ರು ನಮ್ಮ ಇದ್ದಾರೆ, ಅವ್ರು ಹೇಳಿದ್ದಾರೆ, ಅವ್ರು ನಮ್ಗೆ ಬರ್ಕೊಟ್ಟಿದ್ದಾರೆ. ಏ ಮಂದಿ ಆಸ್ತಿ ಇನ್ನೊಬ್ಬರ ಆಸ್ತಿ ಇನ್ನೊಬ್ರಿಗೆ ಬರ್ಕೊಳ್ಲಿಕ್ಕೆ ಸಾಧ್ಯನಾ? ಸರಿ ಹೇಳಿ, ನೀವೇ ಹೇಳಿ. ನಾನು ಅಂಥದೇ ಆಗಿದ್ದರೆ ಇವಾಗ ಪೊಲೀಸರು ತೊಗೊಂಡೋಗಿ ನನ್ನ ಒಳಗಾಕ್ಲಿ, ತಪ್ಪೇನಿಲ್ಲ, ಅದಕ್ಕೆ ನಾನು ಬದ್ಧನಿದ್ದೀನಿ. ನನ್ನ ದಾಖಲೆಗಳೇ ಕೊಟ್ಟೆ ಆಗಿದ್ದರೆ ಇಷ್ಟೊತ್ತು ಬಿಡ್ತಿರ್ಲಿಲ್ಲ ನನಗೆ ಅಧಿಕಾರಿಗಳು, ಎತ್ಕೊಂಡು ಒಳಗಾಗ್ತಿದ್ರು. ಇದೆಲ್ಲ ಶುದ್ಧ ಸುಳ್ಳು. ಇವ್ರು ಯಾರೋ ಸ್ವಲ್ಪ ಏನೋ ನಮ್ಮಿಂದ ಏನೋ ಬಯಸಿದ್ದಾರೋ ನನಗೆ ಗೊತ್ತಿಲ್ಲ, ಈ ತರ ಎಲ್ಲ ಇದು ಮಾಡ್ತಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.